ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾನು ಒಂದು ಪೂರ್ವ ಸಿದ್ಧತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಪೂರ್ವ ಸಿದ್ಧತೆ ಕೂಡ ನಮಗೆ ತುಂಬ ಬಹುಮುಖ್ಯವಾಗಿರುತ್ತದೆ. ಇದು ಎಂದು ನಮಗೆ ಪ್ರಾರಂಭ ಅನ್ನೋದಾದರೆ, ನಮಗೆ ಶಿವರಾತ್ರಿ ಹಬ್ಬ ಬರುವಂಥದ್ದು 8ನೇ ತಾರೀಕು ಮಾರ್ಚ್ ಶುಕ್ರವಾರ ನಮಗೆ ಶಿವರಾತ್ರಿ ಹಬ್ಬವಿರುತ್ತದೆ. ಈಗ ಬನ್ನಿ, ನಾವು ಪೂರ್ವ ಸಿದ್ಧತೆ ಬಗ್ಗೆ ತಿಳಿದುಕೊಳ್ಳೋಣಂತೆ. ಶಿವರಾತ್ರಿಯಲ್ಲಿ ಶಿವನಿಗೆ ತುಂಬಾ ಪೂರ್ವ ಸಿದ್ಧತೆ ಇರೋದಿಲ್ಲ, ಯಾಕಂದರೆ ಶಿವನಿಗೆ ಆಡಂಬರ ಇಷ್ಟ ಆಗೋದಿಲ್ಲ. ತುಂಬ ಸರಳವಾಗಿ, ತುಂಬ ಭಕ್ತಿ ಮತ್ತು ನಂಬಿಕೆಯಿಂದ ನಾವು ಪೂಜೆ ಮಾಡಿದ್ರೆ ಸಾಕು, ಶಿವನ ಅನುಗ್ರಹವು ನಮಗೆ ಸಿಗ್ತಾ ಹೋಗುತ್ತದೆ. ನೋಡಿ, ಪೂರ್ವ ಸಿದ್ಧತೆಗಳು ಅಂತಂದರೆ, ನಮಗೆ ಒಂದು ಶಿವರಾತ್ರಿಯಲ್ಲಿ ಪೂಜೆ ಮಾಡೋದಕ್ಕೆ ಬೇಕೇ ಬೇಕು ಅನ್ನುವಂಥ ವಸ್ತುಗಳು ಅಂತಂದರೆ, ಮೊದಲು ನಮಗೆ ಏನಪ್ಪ ಅಂದರೆ ಶಿವನ ಒಂದು ವಿಗ್ರಹ. ಅಂದರೆ ನಿಮಗೆ ಗೊತ್ತಿದೆ, ಶಿವಲಿಂಗವನ್ನು ಪ್ರತಿಯೊಬ್ಬರು ಕೂಡ ಇಟ್ಕೊಂಡಿರ್ತೀರಿ, ಬೇಕೇ ಬೇಕಾಗುತ್ತೆ. ಇಲ್ಲಾಂದರೆ ಶಿವನ ಒಂದು ಫೋಟೋ ಅಂತೂ ಇಟ್ಕೊಂಡಿರ್ತೀರಿ, ಅವೆರಡಿದ್ರೆ ಸಾಕು. ಅದರ ನಂತರದಲ್ಲಿ ನೋಡಿ, ದೀಪಾರಾಧನೆ ಮಾಡಬೇಕು ಅಂತಂದರೆ ಅವತ್ತಿನ ದಿವಸ ವಿಶೇಷವಾಗಿ ನೀವು ಎಳ್ಳೆಣ್ಣೆನೇ ಉಪಯೋಗಿಸ್ಕೊಳ್ಳಿ. ಎಳ್ಳೆಣ್ಣೆ ತುಂಬ ವಿಶೇಷವಾದದ್ದು. ಹಾಗೆಯೇ ಆಮೇಲೆ ನಿಮಗೆ ಈಗ ನೋಡಿ, ಇದು ಕಾಣಿಸ್ತಾ ಇರ್ಬೋದು, ನಾವು ತಾಳಿ ಪೋಣಿಸ್ತೀವಲ್ಲ ಒಂದು ಬಿಳಿಯ ದಾರ, ಆ ಥರ ದಾರ ಇದು. ಅದು ಇಲ್ಲ ಅಂತಂದರೆ ಪರವಾಗಿಲ್ಲ, ನೀವು ಅಂಗನೂಲನ್ನು ತೆಗೆದುಕೊಳ್ಳಿ. ಅಂಗನೂಲು ಅಂತ ಬಂದಾಗ ನಿಮ್ಮ ಮನೆಯಲ್ಲಿ ನೀವು ಇಟ್ಕೊಂಡೇ ಇಟ್ಕೊಂಡಿರ್ತೀರಿ, ಯಾಕಂದರೆ ಪ್ರತಿಯೊಂದು ಹಬ್ಬಗಳಲ್ಲೂ ಕೂಡ ನಾವು ಅಂಗನೂಲನ್ನು ನಾವು ಉಪಯೋಗಿಸ್ಕೊಂಡೇ ಉಪಯೋಗಿಸ್ತಾ ಇರ್ತೀವಿ. ಸೊ ಹಾಗಾಗಿ ನಾವು ಅಂಗನೂಲನ್ನು ತೆಗೆದುಕೊಳ್ಳಿ. ಅದರ ನಂತರದಲ್ಲಿ ನೋಡಿ, ವಿಭೂತಿ ಪೌಡರ್, ಇದು ಭಸ್ಮ. ಇದನ್ನು ನಾವು ಎಲ್ಲದಕ್ಕೂ ಉಪಯೋಗಿಸ್ಕೊಳ್ತೀವಿ, ಅಂತಂದರೆ ಅರ್ಚನೆ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತೀವಿ, ಶಿವನ ಫೋಟೋಗೆ ಅಥವಾ ವಿಗ್ರಹ ಹಚ್ಚೋದಕ್ಕೆ ಉಪಯೋಗಿಸ್ಕೊಳ್ತೀವಿ. ತುಂಬಾ ವಿಶೇಷವಾದದ್ದು. ಇದರ ಬೇರೆ ಯಾವುದೇ ರೀತಿಯ ಪೂರ್ವ ಸಿದ್ಧತೆ ಇಲ್ಲ ಅಂದರೂ ಪರವಾಗಿಲ್ಲ. ಈ ಒಂದು ವಿಭೂತಿ ಪೌಡರು ಮತ್ತು ಶಿವಲಿಂಗದ ಒಂದು ವಿಗ್ರಹ ಇಟ್ಕೊಂಡ್ರೆ ಅಷ್ಟೇ ಸಾಕು. ಮತ್ತು ದೀಪಾರಾಧನೆ ಮಾಡೋದಕ್ಕೆ ನಾವು ಒಂದು ಮಣ್ಣಿನ ದೀಪ, ಎಳ್ಳೆಣ್ಣೆ ಇಷ್ಟೇ ಬೇಕಾಗಿರೋಂಥದ್ದು. ಅದ್ರ ಜೊತೆಯಲ್ಲಿ ತುಂಬ ವಿಶೇಷವಾಗಿ ನಮಗೆ ಬೇಕಾಗಿರೋಂಥದ್ದು ಆ ಒಂದು ಅಂದರೆ ಅಲಂಕಾರ ಅಂತ ಬಂದಾಗ ಎಕ್ಕದ ಹೂವು ಅಂತಂದರೆ ಸರಿನೇ. ಆಮೇಲೆ ನೋಡಿ, ಎಕ್ಕದ ಹೂವಿನ ಹಾರವನ್ನು ಸಹ ನಾನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಈ ಥರ ನೀವು ಪುಟ್ ಪುಟ್ಟದಾಗಿ ಸಿದ್ಧತೆ ಮಾಡ್ಕೋಬೇಕಾಗತ್ತೆ. ಫೋಟೋಗೆ ಅಂದರೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ, ಹಾಗೆಯೇ ವಿಗ್ರಹಕ್ಕೆ ಅಂತಂದರೆ ಪುಟ್ಟದಾಗೆ ಮಾಡ್ಕೊಳ್ಳಿ. ಎಕ್ಕದ ಹೂವು ಬೇಕೇ ಬೇಕು, ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ. ಹಾಗೆಯೇ ಹೂವು ಅಂತ ಬಂದಾಗ ಮತ್ತೊಂದು ಮಲ್ಲಿಗೆ ಹೂವು ಶ್ರೇಷ್ಠವಾದದ್ದು. ಮಲ್ಲಿಗೆ ಹೂವು ಇಲ್ಲ ಅಂತಂದರೆ ಕಾಕಡ ಹೂವನ್ನು ಸಹ ನೀವು ಉಪಯೋಗಿಸ್ಕೋಬೋದು. ಅದರ ಜೊತೆಲಿ ತುಂಬೆ ಹೂವು ತುಂಬ ಶ್ರೇಷ್ಠವಾದ ಹೂವು ಶಿವನಿಗೆ. ಆಮೇಲೆ ಧತೂರ ಹೂವು, ಈ ಥರ ನಿಮಗೆ ಯಾವ ಹೂವು ಅವತ್ತಿನ ದಿವಸಕ್ಕೆ ಸಿಗ್ತದೋ ಆ ರೀತಿಯಾಗಿ ನೀವು ಸಿದ್ಧತೆ ಮಾಡ್ಕೊಳ್ಳಿ. ತುಂಬೆ ಹೂವು ನಿಮಗೆ ಸಿಗ್ತಾ ಹೋಗುತ್ತದೆ, ಧತೂರ ಹೂವು ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಯಾರಿಗೆ ಸಿಗುತ್ತೋ ಅದು ತುಂಬಾ ಒಳ್ಳೆಯದು. ಅದರ ನಂತರದಲ್ಲಿ ನೋಡಿ, ಸಿದ್ಧತೆ ಅಂತ ಬಂದಾಗ ನಮಗೆ ಉತ್ತರಾಣಿ ಗಿಡ. ಆಮೇಲೆ ನೋಡಿ, ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಯಾವುದೇ ನೀವು ಸಿದ್ಧತೆ ಮಾಡ್ಕೊಳ್ಳದೇ ಇದ್ರೂ ಪರವಾಗಿಲ್ಲ, ಬಿಲ್ವಪತ್ರೆ ಮಾತ್ರ ಆದಷ್ಟು ಹುಡುಕಿ ಬಿಲ್ವಪತ್ರೆಯನ್ನು ಅವತ್ತಿನ ದಿವಸ ಸಿದ್ಧತೆ ಮಾಡಿಟ್ಕೊಳ್ಳಿ. ಉತ್ತರಾಣಿ ಗಿಡದಲ್ಲ ಕಡ್ಡಿಗಳನ್ನು ನೀವು ಈಗ ರಸ್ತೆ ಬದಿಗಳಲ್ಲಿ ಸಿಕ್ಕೇ ಸಿಗುತ್ತೆ, ಆ ಒಂದು ಕಡ್ಡಿಗಳನ್ನು ತೆಗೆದುಕೊಂಬಂದಿಟ್ಕೊಳ್ಳಿ. ಈಗ ಬಿಸಿಲಿರೋದ್ರಿಂದ ಆದಷ್ಟು ಅದು ಒಣಗೋಗ್ಬಿಟ್ಟಿದೆ, ನಾನು ನಿಮಗೆ ತೋರಿಸ್ತಾ ಇರೋಂಥದ್ದು. ಅದರ ನಂತರದಲ್ಲಿ ನೋಡಿ, ಪಾರಿಜಾತದ ಎಲೆಗಳು ತೆಗೆದುಕೊಂಡಿದ್ದೇನೆ, ಹಾಗೆ ಬನ್ನಿ ಪತ್ರೆಗಳನ್ನ ತೆಗೆದುಕೊಂಡಿದ್ದೇನೆ. ನಾನು ಇವತ್ತು ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಲಾಸ್ಟ್ ಇಯರ್ ನಾನು ತುಂಬ ರೀತಿಯ ಎಲೆಗಳನ್ನ ತಿಳಿಸ್ಕೊಟ್ಟಿದ್ದೆ, ಈ ಸರಿ ಒಂದು 5ರಿಂದ 6 ಎಲೆಗಳನ್ನು ಮಾತ್ರ, ಅಂದರೆ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಎಲೆಗಳನ್ನು ಮಾತ್ರ ತಿಳಿಸ್ಕೊಡ್ತಾ ಇದ್ದೇನೆ. ಅವತ್ತಿನ ದಿವಸ ಮಾವಿನ ಎಲೆ ನಿಮಗೆ ಸಿಕ್ಕೇ ಸಿಗುತ್ತೆ, ನೋಡಿ ಕಾಣಿಸ್ತಾ ಇರ್ಬೋದು. ಆಮೇಲೆ ಅಶೋಕ ಟ್ರೀ, ಅಂದರೆ ಅಶೋಕ ಟ್ರೀ ಅಂತಂದರೆ ನಿಮಗೆ ರಸ್ತೆ ಬದಿಗಳಲ್ಲಿ ಪಾರ್ಕ್ಗಳಲ್ಲಿ ಕಾಣಿಸೇ ಕಾಣಿಸುತ್ತೆ. ನೋಡಿ ಕಾಣಿಸ್ತಾ ಇರುತ್ತೆ, ಈ ಥರ ಇರುತ್ತೆ ಎಲೆಗಳು. ಅದರದ್ದು ಒಂದು 2 ಅಥವಾ 3 ಅಥವಾ 5 ಎಲೆಗಳು ಅಷ್ಟರ ಮಟ್ಟಿಗೆ ಅಷ್ಟೇ ಸಾಕು. ಇನ್ನು ಎಕ್ಕದ ಎಲೆಗಳು ನಿಮಗೆ ಸಿಕ್ಕೇ ಸಿಗುತ್ತೆ, ಎಕ್ಕದ ಎಲೆಗಳು ಅಷ್ಟೇ, ಒಂದು 5 ಎಲ್ಲ ಎಲೆಗಳು ಕೂಡ ಒಂದು 5 5. ಆಮೇಲೆ ಹರಳಿ ಎಲೆ, ಈ ರೀತಿಯಾಗಿ ಹರಳಿ ಎಲೆ, ಎಕ್ಕದ ಎಲೆ, ಅಶೋಕ ಟ್ರೀ ಎಲೆ ಮತ್ತು ಪಾರಿಜಾತ ಎಲೆ ತೆಗೆದುಕೊಂಡಿದ್ದೇನೆ. ಯಾಕಂದರೆ ಪಾರಿಜಾತ ತುಂಬ ಮನೆಗಳಲ್ಲಿ ಇರುತ್ತೆ ಗಿಡಗಳು, ಹಾಗಾಗಿ ಪಾರಿಜಾತ ತೆಗೆದುಕೊಂಡಿದ್ದೇನೆ. ಇಷ್ಟೇ ಬೇಕಾಗಿರೋಂಥದ್ದು. ಆಮೇಲೆ ಮಾವಿನ ಎಲೆಗಳು, ನೀವು ಇಷ್ಟು ಸಿದ್ಧತೆ ಮಾಡಿಟ್ಕೊಳ್ಳಿ, ಅಷ್ಟೇ ಸಾಕು. ಬನ್ನಿ ಪತ್ರೆ ಅಂತೂ ಸಿಗುತ್ತೆ, ಒಂದು ಪಕ್ಷ ಸಿಗದೆ ಹೋದಾಗ ನೀವು ಒಂದು 4ರಿಂದ 5 ರೀತಿಯ ಎಲೆಗಳನ್ನು ನೀವು ಜೋಡಣೆ ಮಾಡಿ ಇಟ್ಕೊಳ್ಳಿ. ಇನ್ನು ಹಬ್ಬಗಳು ಅಂತಂದಮೇಲೆ ನೀವು ಹಣ್ಣುಗಳನ್ನ ತೆಗೆದುಕೊಂಬಂದಿರ್ತೀರಿ, ಅದರಲ್ಲೂ ಶಿವರಾತ್ರಿ ಅಂತಂದರೆ ಉಪವಾಸದ ಜಾಗರಣೆ ಅಂತಂದರೆ ಹಣ್ಣಿನ ಹಬ್ಬನೇ. ಅದರ ನಂತರದಲ್ಲಿ ಬರುವಂಥ ನಂತರ ದಿವಸದಲ್ಲಿ ಬರುವುದು ಪ್ರತಿಯೊಬ್ಬರು ಮಕ್ಕಳು ಇಷ್ಟಪಡುವಂಥ ಒಂದು ಪ್ರಸಾದ ಅಂದರೆ ಹೋಳಿಗೆ. ಎಲ್ಲರೂ ಕೂಡ ಅವತ್ತಿನ ದಿವಸ ತಂಬಿಟ್ಟು ಮಾಡ್ತಾರೆ, ಇಲ್ಲ ಹೋಳಿಗೆಯನ್ನು ಮಾಡ್ತಾರೆ. ಹೋಳಿಗೆ ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥದ್ದು. ಹಣ್ಣುಗಳಂತೂ ಎಲ್ಲ ರೀತಿಯ ಹಣ್ಣುಗಳು ನಾವು ಆ ಒಂದು ಸಮಯ ಸಿಕ್ಕೇ ಸಿಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಆ ಮಕ್ಕಳೆಲ್ಲ ನೀವು ಎಲ್ಲ ಇಷ್ಟಪಡುವಂಥ ಹಣ್ಣುಗಳನ್ನು ನೀವು ತೆಗೆದುಕೊಂಬಂದಿಟ್ಕೊಳ್ಳಿ. ಹಾಗೆ ಇಷ್ಟನ್ನು ಹೊಸದಾಗಿ ತೆಗೆದುಕೊಂಡು ಬರಬೇಕು ಅಂತ ಏನಿಲ್ಲ, ಈಗಾಗಲೇ ನಿಮ್ಮ ಮನೆಗಳಲ್ಲಿ ಇವೆಲ್ಲ ವಸ್ತುಗಳು ಇದೆ ಅಂತಂದರೆ ಅದನ್ನೇ ನೀವು ಅವತ್ತಿನ ದಿವಸ ಪೂಜೆಯಲ್ಲಿ ಉಪಯೋಗಿಸ್ಕೊಂಡು ನೀವು ಪೂಜೆಯನ್ನು ಮಾಡ್ಕೊಳ್ಳಿ. ಇನ್ನು ಪೂಜೆ ಬಗ್ಗೆ ನಿಮಗೆ ಇನ್ನೂ ಸಾಕಷ್ಟು ಮಾಹಿತಿಗಳು ಕೊಡಬೇಕಾಗಿದೆ, ಯಾಕಂದರೆ ಶಿವರಾತ್ರಿ ಹಬ್ಬದಲ್ಲಿ ಹಬ್ಬದ ದಿವಸ ತುಂಬ ವಿಶೇಷವಾಗಿ ನಾವು 4 ಯಾಂಬ ಪೂಜೆಗಳನ್ನ ಮಾಡ್ತೇವೆ. ನಿಮಗೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಗಳು ಕೊಡ್ತಾ ಹೋಗ್ತೇನೆ. ನೋಡಿದ್ರೆ ಫ್ರೆಂಡ್ಸ್, ಶಿವರಾತ್ರಿಯಲ್ಲಿ ನಾವು ಪೂರ್ವ ಸಿದ್ಧತೆ ಅಂದರೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಅದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಸಿದ್ಧತೆ ಮಾಡಿಕೊಂಡು ಶಿವರಾತ್ರಿ ಹಬ್ಬದ ದಿವಸ ತುಂಬ ಭಕ್ತಿ ನಂಬಿಕೆಯಿಂದ ನೀವು ಶಿವನ ಆರಾಧನೆ ಮಾಡಿ, ಖಂಡಿತವಾಗ್ಲೂ ಶಿವ ನಿಮಗೆ ಬೇಗನೆ ನಿಮಗೆ ಅನುಗ್ರಹ ಕೊಡ್ತಾನೆ. ಸೊ ಇವತ್ತು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.